ಮಧ್ಯದೊರೆ ವಿಜಯ್ ಮಲ್ಯ ಈಗ ಸಾಲದ ದೊರೆ ಆಗಿದ್ದಾನೆ. ವಿಜಯ್ ಮಲ್ಯ ಸಾಲ ಮಾಡಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಈತನಿಗೆ ಇವಾಗ ಈತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಲು SBI ನಿರ್ಧರಿಸಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್. ಆಸ್ತಿ ಹರಾಜು ಮೂಲಕ 963 ಕೋಟಿ ರಿಕವರಿ ಮಾಡಿದೆ SBI ಅಂತ ಹೇಳಲಾಗ್ತಾ ಇದೆ. ಕಾನೂನುಬದ್ಧವಾಗಿ ಆಸ್ತಿ ಹರಾಜು ಮಾಡಬಹುದಂತ ನಿನ್ನೆಯಷ್ಟೇ ತೀರ್ಪು ನೀಡಿದ್ದ ಬ್ರಿಟನ್ ಹೈಕೋರ್ಟ್ ಈ ಆದೇಶದ ಬೆನ್ನಲ್ಲೇ ವಿಜಯ್ ಮಲ್ಯರ ಆಸ್ತಿ ಹರಾಜು ಹಾಕಿದೆ SBI ಅನ್ನುವಂತಹ ಮಾಹಿತಿ. ಭಾರತದ 13 ಬ್ಯಾಂಕ್ಗಳ ಪರ ತೀರ್ಪು ನೀಡಿದ ಬ್ರಿಟನ್ ಹೈಕೋರ್ಟ್ ಇದರಂತೆ SBI ನಿಂದ ವಿಜಯ್ ಮಲ್ಯ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ. 963 ಕೋಟಿ ರೂಪಾಯಿ SBI ಬ್ಯಾಂಕ್ ವಿಜಯ್ ಮಲ್ಯ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ಸ್ ಇದು. ಎಸ್ ವೀಕ್ಷಕರೇ, ಇಲ್ಲಿ ಮದ್ಯದ ದೊರೆಯಾಗಿ ಮೆರಿತಾ ಇದ್ದ ವಿಜಯ್ ಮಲ್ಯ ಆದರೆ ಸಾಲ ಮಾಡಿ ಸಾಲದ ದೊರೆಯಾಗಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ. ಈಗ ಈತನಿಗೆ SBI ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ ಅಂತ ಹೇಳಬಹುದು. ಈತ ಮಾಡಿರುವಂತಹ SBI ಬ್ಯಾಂಕ್ನಲ್ಲಿ ಮಾಡಿರುವಂತಹ ಸಾಲವನ್ನ ಆಸ್ತಿ ಮೂಲಕ ಹರಾಜು ಹಾಕಿದೆ ಅನ್ನುವಂತಹ ಅಪ್ಡೇಟ್ಸ್ ಬರ್ತಾ ಇದೆ. ನಿನ್ನೆಯಷ್ಟೇ ಬ್ರಿಟನ್ ಹೈಕೋರ್ಟ್ ಈತನ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ಅನ್ನುವಂತಹ ಒಂದು ಮಹತ್ವದ ತೀರ್ಪನ್ನ ನೀಡಿತ್ತು. ಇದರಂತೆಯೇ ಆಸ್ತಿ ಹರಾಜು ಮೂಲಕ 963 ಕೋಟಿ ರಿಕವರಿ ಮಾಡಿದೆ SBI ಅನ್ನುವಂತಹ ಅಪ್ಡೇಟ್ಸ್ ಇದು. ಕಾನೂನುಬದ್ಧವಾಗಿ ಆಸ್ತಿ ಹರಾಜು ಮಾಡಬಹುದಂತ ನಿನ್ನೆಯಷ್ಟೇ ಬ್ರಿಟನ್ ಹೈಕೋರ್ಟ್ ತೀರ್ಪನ್ನ ನೀಡಿತ್ತು. ಈ ಆದೇಶದ ಬೆನ್ನಲ್ಲೇ ವಿಜಯ್ ಮಲ್ಯರ ಆಸ್ತಿಯನ್ನ ಹರಾಜು ಹಾಕಿಕೊಳ್ಳಲಾಗಿದೆ ಅಂತ ಮಾಹಿತಿ ತಿಳಿದು ಬರ್ತಿದೆ.